ಸ್ನೇಹಿತರೆ, ನಾವಿವತ್ತು ಬ್ರಹ್ಮ ಸಮಯ ಅಂದರೆ ಏನು, ಯಾವ ಸಮಯವನ್ನು ಬ್ರಹ್ಮ ಸಮಯ ಅಂತ ಹೇಳ್ತಾರೆ, ಇತರ ಉಪಯೋಗಗಳೇನು, ಇಂತಹ ಕೆಲವೊಂದಷ್ಟು ವಿಷಯಗಳನ್ನು ತಿಳಿಯುವಂತಹ ಕೆಲಸವನ್ನು ಮಾಡೋಣ. ಬ್ರಹ್ಮ ಸಮಯವನ್ನು ಬ್ರಾಹ್ಮಿ ಸಮಯ ಅಂತ ಸಹ ಕರೀತಾರೆ, ಆಮೇಲೆ ನಮ್ಮಲ್ಲಿರೋಂಥವರು ಬ್ರಾಹ್ಮಣರ ಸಮಯ ಅಂತ ಅಂದ್ಬಿಟ್ಟು ತಪ್ಪು ತಿಳ್ಕೊಂಬಿಟ್ಟಿರ. ಈ ಸಮಯ ಅನ್ನೋದೇನಿದೆ, ಈ ಸಮಯವನ್ನು ಅಧ್ಯಯನ ಮಾಡೋದಕ್ಕೆ ಸ್ಟೂಡೆಂಟ್ಸ್ಗಳಿಗೆ ಒಂದು ಶ್ರೇಷ್ಠವಾದ ಸಮಯ ಅಂತಲೇ ನಾವು ಹೇಳ್ಬೋದು. ನಮ್ಮ ಹಿರಿಯರಿದ್ರಲ್ಲ ಪೂರ್ವಿಕರು ಸಮಯವನ್ನೆಲ್ಲ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ರು, ಯಾವ ರೀತಿಯಾಗಿ ನಿಗದಿಯನ್ನು ಪಡಿಸ್ತಾಯಿದ್ರು. ಇವತ್ತಿನ ರೀತಿಯಾಗಿ ಗಡಿಯಾರ ಅನ್ನೋದಿರಲಿಲ್ಲ, ಟೆಕ್ನಾಲಜಿ ಅನ್ನೋದಿರಲಿಲ್ಲ. ನಮ್ಮ ಹಿರಿಯರೆಲ್ಲ ಏನು ಮಾಡ್ತಾಯಿದ್ರು, ಸೂರ್ಯ ಚಂದ್ರ ಹಾಗೆ ನಕ್ಷತ್ರಗಳ ಚಲನವಲನಗಳನ್ನು ಡಿಕೋಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಇದರ ಆಧಾರದ ಮೇಲೆ ಸಮಯವನ್ನು ಕ್ಯಾಲ್ಕುಲೇಷನ್ ಅನ್ನೋದನ್ನು ಮಾಡ್ಕೊಳ್ತಾ ಇದ್ರು. ನಾವು ಇವತ್ತಿನ ದಿನದ 24 ಗಂಟೆಗಳನ್ನೇನಾದ್ರು ತಗೊಳ್ತು ಅಂದರೆ, ಈ ದಿನವನ್ನು 6 ಭಾಗಗಳನ್ನಾಗಿ ಮಾಡಿದರು. ಅಂದರೆ 4 ಗಂಟೆ ಅನ್ನೋದು ಒಂದು ಭಾಗ, ಈ ರೀತಿಯಾಗಿ 6 ಭಾಗ ಅನ್ನೋದು. ಬೆಳಗಿನ ಜಾವ 6 ಗಂಟೆಯಿಂದ 10 ಗಂಟೆಯದು ಮೊದಲನೆಯ ಭಾಗ, ಅದೇ ರೀತಿಯಾಗಿ ಕೊನೆಯ ಭಾಗ ರಾತ್ರಿ 2 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಯ ತನಕ ಇದು ಕೊನೆಯ ಭಾಗ ಅನ್ನೋದು. ನಾನು ಕೊನೆಯ ಭಾಗ ಅನ್ನೋದೇನು ಹೇಳಿದೆ, ಈ ಭಾಗದಲ್ಲಿ ಬರುವಂತಹದೇನೇ ಬ್ರಾಹ್ಮಿ ಮುಹೂರ್ತ ಅನ್ನೋದು. ಈ ಬ್ರಾಹ್ಮಿ ಮುಹೂರ್ತ ಅನ್ನೋದು ಬ್ರಹ್ಮನಿಂದ ಪ್ರಭಾವಿತವಾದಂತಹ ಮುಹೂರ್ತ ಅಂತ ಹೇಳ್ತಾರೆ. ಸೂರ್ಯ ಉದಯಿಸುವ ಮುಂಚೆ ಏನು 96 ನಿಮಿಷಗಳಿದೆ, ಈ 96 ನಿಮಿಷಗಳನ್ನೇ ನಾವು ಬ್ರಹ್ಮ ಮುಹೂರ್ತ ಅಂದ್ಬಿಟ್ಟು ಕರೆಯೋದು. ಈ ಬ್ರಹ್ಮ ಮುಹೂರ್ತ ಎನ್ನೋದು ಎಷ್ಟು ಶ್ರೇಷ್ಠವಾದ ಮುಹೂರ್ತ ಅಂತಂತಂದರೆ, ಅಧ್ಯಯನವನ್ನು ಮಾಡೋದಕ್ಕೆ, ಧ್ಯಾನವನ್ನು ಮಾಡೋದಕ್ಕೆ, ಯೋಗವನ್ನು ಮಾಡೋದಕ್ಕೆ, ಅದೇ ರೀತಿಯಾಗಿ ಪೂಜೆಯನ್ನು ಮಾಡೋದಕ್ಕೆ ಪವಿತ್ರವಾದ, ಅತ್ಯಂತ ಪವಿತ್ರವಾದಂತಹ ಸಮಯ ಅಂತಂದ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಈ ಸಮಯದಲ್ಲಿ 4 ಭಾಗಗಳನ್ನಾಗಿ ಮಾಡ್ಕೊಂಡಿರ್ತಾರೆ. ಅಂದರೆ ಕೊನೆಯ ಭಾಗ ಅಂತಂದರೆ 4 ಗಂಟೆಗಳು ಅಂತಂದ್ಬಿಟ್ಟು, ಆ 4 ಗಂಟೆಗಳಲ್ಲಿ ಮೊದಲ 2 ಗಂಟೆಯನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ತಯಾರಿಗಳನ್ನು ನಡೆಸ್ಕೊಳ್ಳೋದಕ್ಕೆ, ಈಗ ಪೂಜೆಯನ್ನು ಮಾಡಬೇಕಾ, ಸ್ನಾನವನ್ನು ಮಾಡೋದಕ್ಕೆ, ಅಥವಾ ಒಂದು ಹೋಮವನ್ನು ಮಾಡಬೇಕಾ, ಪೂಜೆಯನ್ನು ಮಾಡಬೇಕಾ, ಅದಕ್ಕೆಲ್ಲ ತಯಾರಿಯನ್ನು ಮಾಡ್ಕೊಳ್ಳೋದಕ್ಕೆ, ಈ ರೀತಿಯಾಗಿ ಪ್ರಿಪ್ರೇಷನ್ಗೆ ಅಂತಂದ್ಬಿಟ್ಟು ಉಪಯೋಗಿಸ್ಕೊಳ್ತಾ ಇದ್ರು. ಕೊನೆಯ 96 ನಿಮಿಷ ಅನ್ನೋದೇನೆ, ಇದನ್ನು ಅಧ್ಯಯನವನ್ನು ಮಾಡೋದಕ್ಕೆ ವೇದಾಭ್ಯಾಸಗಳಾಗಿರ್ಬೋದು, ಈ ರೀತಿಯಾಗಿ ಎಲ್ಲದಕ್ಕೂ ಬಳಸ್ಕೊಳ್ತಾ ಇದ್ರು. ಹಾಗಾಗಿ ಈ ಸಮಯವನ್ನು ವಿದ್ಯಾಭ್ಯಾಸ ಮಾಡೋದಕ್ಕೆ ಶ್ರೇಷ್ಠವಾದ ಸಮಯ ಅಂತ ಹೇಳ್ತಾರೆ. ನಾವು ಸೈಂಟಿಫಿಕ್ಕಾಗಿ ನೋಡೋದಾಯಿತು ಅಂತಂದ್ರೂ, ಸೂರ್ಯ ಉದಯಿಸಕ್ಕಿಂತ 96 ನಿಮಿಷಗಳೇ ಅನ್ನೋದೇನಿದೆ, ಈ ಸಮಯದಲ್ಲಿ ನಮ್ಮ ಮೆದುಳಿನ ಜೀವಕೋಶಗಳು ತುಂಬ 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 ಆ್ಯಕ್ಟಿವ್ ಅನ್ನೋದಾಗಿರುತ್ತೆ. ಈ ಸಮಯದಲ್ಲಿ ನೀವು ಏನು ಕಲಿತೀರಾ, ಏನು ಓದ್ತೀರಾ ಅನ್ನೋದು ಒಂದು ದೀರ್ಘಾವಧಿಯಾಗಿ ಉಳಿಯುತ್ತೆ, ಅಂದರೆ ಒಂದು ಲಾಂಗ್ ಟರ್ಮ್ ಮೆಮೊರಿಯಾಗಿ ಉಳ್ಕೊಳ್ಳೋಂತಹ ಕೆಲಸ ಅನ್ನೋದಾಗುತ್ತೆ. ಹಾಗಾಗಿ ಈ ಸಮಯವನ್ನು ನಾವೇನಂತ ಹೇಳ್ತೀವಿ ಅಂತಂದರೆ, ಸುವರ್ಣ ಸಮಯ ಅಂತಂದ್ಬಿಟ್ಟು ಹೇಳ್ತೀವಿ. ಈ ಸಮಯದಲ್ಲಿ ನಾವು ವಿಶ್ರಾಂತಿಯನ್ನು ಪಡೆದಿರ್ತೀವಿ, ಅಂದರೆ ನಮ್ಮ ಮೆದುಳು ಅನ್ನೋದು ವಿಶ್ರಾಂತಿಯನ್ನು ತೆಗೆದುಕೊಂಡಿರುತ್ತೆ. ಎದ್ದಾಗ ಏನಾಗುತ್ತೆ, ತುಂಬ ಆ್ಯಕ್ಟಿವಾಗಿ ಕೆಲಸವನ್ನೋದನ್ನು ಮಾಡೋದಕ್ಕೆ ಪ್ರಾರಂಭ ಅನ್ನೋದಾಗುತ್ತೆ. ಒಂದು ಹೊಸತನ, ಹೊಸ ಹುರುಪು, ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋ ಒಂದು ಹಂಬಲ ಅನ್ನೋದು ನಮ್ಗೆ ಈ ಸಮಯದಲ್ಲಿ ಕಾಣ ಸಿಗುತ್ತೆ. ಅದೇ ರೀತಿಯಾಗಿ ನಾವು ನೋಡ್ತು ಅಂತಂದರೆ, ಮಾನಸಿಕವಾಗಿಯೂ ಅಷ್ಟೇ ಈ ಸಮಯದಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತೀವಿ. ನಮ್ಗೆ ಯಾವುದೇ ರೀತಿಯಾಗಿ ನಮ್ಮ ಮನಸ್ಸು ಅನ್ನೋದು ಆ ಕಡೆಗೆ ಈ ಕಡೆಗೆ ಹೋಗುವಂತಹ ಕೆಲಸ ಅನ್ನೋದಾಗೋದಿಲ್ಲ. ಬೇರೆ ಸಮಯದಲ್ಲಿ ನೋಡಿ, ನೀವು ಕೂತ್ಕೊಂಡು ಏನಾದ್ರು ಓದಬೇಕಾ, ನೀವು ರಾತ್ರಿ ಸಮಯದಲ್ಲಿ ತಾಳು 1 ನಿಮಿಷ ಈಚ ಕಡೆ ಓಡ್ಬರೋಣ, ತಾಳು 1 ನಿಮಿಷ ಏನು ಅಪ್ಡೇಟ್ಸ್ ಏನು ಬಂದಿದೆ ನೋಡ್ಬಿಡೋಣ, ಚೆಕ್ ಮಾಡ್ಬಿಡೋಣ, ತಾಳು 1 ನಿಮಿಷ ನೋಟಿಫಿಕೇಷನ್ ಏನಿದೆ ಅದು ನೋಡ್ಬಿಡೋಣ. ಆದರೆ ಈ ಸಮಯದಲ್ಲಿ ಒಮ್ಮೆ ಒಂದು ಧ್ಯಾನವನ್ನು ಮಾಡಿ ಕೂಳ್ತುಕೊಳ್ತು ಅಂದರೆ ಓದೋದಕ್ಕೆ ಅತ್ಯುತ್ತಮವಾದ ಸಮಯ ಅಂತಲೇ ನಾವು ಹೇಳ್ಬೋದು. ನಾನು ವಿದ್ಯಾರ್ಥಿಗಳಿಗೆ ಏನು ಮಾತನ್ನು ಹೇಳೋದು ಅಂತಂದರೆ, ರಾತ್ರಿ ನೀವು ಓದ್ತಿರಲ್ಲ, ಇದು ಒಂದು ಸಪ್ತ ಅಭ್ಯಾಸ ಅಂತಂದ್ಬಿಟ್ಟು, ಸಪ್ತ ಅಧ್ಯಯನ ಅಂತಲೇ ಹೇಳಬೇಕು. ನೀವೇನು ಓದಿದ್ರು ಅದು ವೇಸ್ಟ್, ಅದು ಉಳ್ಕೊಳ್ಳೋದಿಲ್ಲ ನಿಮ್ಮ ತಲೆಯಲ್ಲಿ. ಹಾಗಾಗಿ ಬೆಳಗಿನ ಜಾವ, ಸೂರ್ಯ ಉದಯಿಸೋಕ್ಕಿಂತ ಮುಂಚೆ 96 ನಿಮಿಷಗಳನ್ನೋದೇನಿದೆ, ಇದನ್ನು ಅತ್ಯಮೂಲ್ಯವಾಗಿ ಉಪಯೋಗಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿ ನೋಡಿ. ಆಮೇಲೆ ನಿಮ್ಮ ಮೈಂಡಲ್ಲಿ ಹೇಗೆ ಎಲ್ಲ ಆ್ಯಕ್ಟಿವ್ ಆಗುತ್ತೆ, ಹೇಗೆ ಕಲಿಯುವಂತಹ ಕೆಲಸವನ್ನು ಮಾಡ್ತೀರಾ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.